ನಮಸ್ಕಾರ ಇದು ಜಾಣ ಸುದ್ದಿ ವಿಜ್ಞಾನ ವಿಚಾರ ವಿಸ್ಮಯಗಳ ಧ್ವನಿ ಪತ್ರಿಕೆ ದಿನ ದಿನವೂ ವಿಜ್ಞಾನ ಸಂಪುಟ ನಾಲ್ಕು ಸಂಚಿಕೆ ಇಪ್ಪತ್ತೆರಡು ಅಕ್ಟೋಬರ್ ಎರಡು ಎರಡು ಸಾವಿರದ ಇಪ್ಪತ್ತು ಜಾಣ ಕಾಡಿಗೆ ಧಾತು ಕಣ್ಣಿಗೆ ಕಾಡಿಗೆ ಹಚ್ಚುವ ಪರಿಪಾಠ ಅದ್ ಯಾವಾಗಿಂದ ಬಂತೋ ಗೊತ್ತಿಲ್ಲಪ್ಪ ಆದ್ರೆ ಮೀನಾಕ್ಷಿಯರ ಕಣ್ಣಿನ ಅಂದವನ್ನ ಇದು ಹೆಚ್ಚಿಸುವಂತೆಯೇ ಕಂದಮ್ಮಗಳಿಗೆ ಕೆಟ್ಟವರ ದೃಷ್ಟಿ ಬೀಳದೇ ಇರಲಿ ಅಂತ ಅಜ್ಜಮ್ಮಗಳು ಕಾಡಿಗೆ ಹಚ್ಚುವುದನ್ನ ನೋಡಿದ್ದೇವೆ ಕಾಡಿಗೆ ಕೇವಲ ಭಾರತದ ಸಂಸ್ಕೃತಿಯಲ್ಲಷ್ಟೇ ಅಲ್ಲ ಯುರೋಪ್ ಹಾಗೂ ಮಧ್ಯಪ್ರಾಚ್ಯ ದೇಶಗಳು ಹಾಗೂ ಅಮೆರಿಕಾದ ಪುರಾತನ ಸಂಸ್ಕೃತಿಗಳಲ್ಲಿಯೂ ಸಹ ಕಂಡುಬರುವಂತಹ ಒಂದು ಅಲಂಕಾರ ಒಂದು ಮುದ್ದಾದ ಅಲಂಕಾರ ನಮ್ಮೂರಲ್ಲಿ ನಂದಿಬಟ್ಲ ಹೂವಿನ ರಸ ತೆಗೆದು ಅದರಲ್ಲಿ ಅದ್ದಿ ಒಣಗಿಸಿರುವಂತಹ ಹತ್ತಿಯ ಎಳೆಯನ್ನ ಕೈ ಎಣ್ಣೆ ಅಥವಾ ಹರಳೆಣ್ಣೆಯ ದೀಪದಲ್ಲಿ ಉರಿಸಿ ಆ ಬತ್ತಿಯಿಂದ ಹುಟ್ಟಿದ ಮಸಿಯನ್ನ ತೆಗೆದು ತುಪ್ಪದಲ್ಲಿ ಕರಗಿಸಿ ಕಾಡಿಗೆ ಮಾಡೋದನ್ನ ಕಂಡಿದ್ದೀವಿ ಆದರೆ ಕೆಲವು ದೇಶಗಳಲ್ಲಿ ಇದಕ್ಕೆ ನಿಸರ್ಗದಲ್ಲಿ ದೊರೆಯುತ್ತಿದ್ದ ಲೋಹವೊಂದನ್ನ ಬಳಸ್ತಾ ಇದ್ರಂತೆ ಅದುವೇ ಆಂಟಿಮನಿ ಆಂಟಿಮನಿಯನ್ನ ರಸಾಯನ ವಿಜ್ಞಾನಿಗಳು ಚುಟುಕಾಗಿ ಎಸ್ ಬಿ ಎಂದು ಬರೆಯುತ್ತಾರೆ ಎಸ್ ಬಿ ಎನ್ನುವ ಈ ಸೂತ್ರನಾಮ ಇದಕ್ಕೆ ಬಂದಿದ್ದಕ್ಕೆ ಕಾರಣ ಸ್ಟಿಬ್ನೈಟ್ ಎನ್ನುವ ಹೆಸರಿನ ಅದುರು ಆಂಟಿಮನಿಯನ್ನ ಆರಂಭದಲ್ಲಿ ಈ ಸ್ಟಿಬ್ನೈಟ್ ಎನ್ನುವ ಅದಿರಿನಿಂದ ಪ್ರತ್ಯೇಕಿಸ್ತಾ ಇದ್ರಂತೆ ಹೀಗಾಗಿ ಇದನ್ನ ಗ್ರೀಕ್ನಲ್ಲಿ ಸ್ಟಿಬ್ಲಿಯಂ ಎಂದು ಕರೆಯಲಾಗ್ತಿತ್ತು ಆದರೆ ಈ ಧಾತುವನ್ನ ಪ್ರತ್ಯೇಕಿಸಿದ ನಂತರ ಅದೊಂದು ಧಾತು ಎಂದು ಲೋಹ ಎಂದು ಗೊತ್ತಾದ ಮೇಲೆ ಅದಕ್ಕೆ ಆಂಟಿಮನಿ ಎಂದು ಹೆಸರಿಡಲಾಯಿತು ಈ ಹೆಸರು ಏಕೆ ಬಂತು ಅನ್ನೋದ್ರ ಬಗ್ಗೆ ಹಲವು ಊಹಾಪೋಹಗಳಿವೆ ಆಂಟಿಮನಿ ಅತ್ತ ಲೋಹವೂ ಅಲ್ಲ ಇತ್ತ ಅಲೋಹವೂ ಅಲ್ಲ ಬೆಳ್ಳಿಯಂತೆ ಬೆಳ್ಳಗಿರುವಂತಹ ವಸ್ತು ಆದರೆ ಮುಟ್ಟಿದರೆ ಪುಡಿಯಾಗುವಂತಹ ಲೋಹ ಇದು ಬಹಳಷ್ಟು ಲೋಹಗಳಂತೆ ಇದು ಸಲ್ಫೈಡ್ ರೂಪದಲ್ಲಿ ಸಹ ಸಿಗುತ್ತೆ ಅಲೋಹಗಳಂತೆ ಆಕ್ಸೈಡ್ ರೂಪದಲ್ಲಿಯೂ ಸಹ ದೊರೆಯುತ್ತೆ ಧಾತು ಪಟ್ಟಿಯಲ್ಲಿ ಇದು ಐವತ್ತೊಂದನೆಯ ಧಾತು ಹಾಗಂತ ಇದನ್ನ ಬಹಳ ಇತ್ತೀಚೆಗೆ ಬಳಸಲು ಆರಂಭಿಸಿದ್ದೇವೆ ಅಂತ ನೀವು ಅಂದುಕೊಳ್ಳಬೇಕಿಲ್ಲ ಆಂಟಿಮನಿಯ ಬಳಕೆ ಸುಮಾರು ಐದು ಸಾವಿರ ವರ್ಷಗಳಷ್ಟು ಹಳೆಯದು ಇದರ ಪರಮಾಣುಗಳ ಸಂಖ್ಯೆ ಐವತ್ತೊಂದು ಹಾಗಾಗಿ ಇದರ ಪರಮಾಣುವಿನಲ್ಲಿರುವ ಎಲೆಕ್ಟ್ರಾನ್ ಮತ್ತು ಪ್ರೋಟಾನ್ಗಳ ಸಂಖ್ಯೆಯು ಐವತ್ತೊಂದೇ ಇನ್ನು ಪರಮಾಣು ತೂಕ ನೂರ ಇಪ್ಪತ್ತೊಂದು ಅಂದರೆ ಇದರಲ್ಲಿರುವ ನ್ಯೂಟ್ರಾನ್ಗಳ ಸಂಖ್ಯೆ ಎಪ್ಪತ್ತು ಕೆಲವೊಂದು ಪರಮಾಣುಗಳಲ್ಲಿ ಎಪ್ಪತ್ತೆರಡು ನ್ಯೂಟ್ರಾನ್ಗಳು ಇರುವುದು ಉಂಟು ಅಂತಹ ಪರಮಾಣುಗಳು ಕೂಡ ಪ್ರಮಾಣ ನೂರರಲ್ಲಿ ಇವೆರಡೂ ಪರಮಾಣುಗಳು ವಿಕಿರಣಶೀಲವಲ್ಲ ಎನ್ನುವುದು ಒಂದು ಸಮಾಧಾನ ನೋಡಿ ಆಂಟಿಮನಿ ಆರ್ಸೆನಿಕ್ ಗುಂಪಿಗೆ ಸೇರಿದಂತಹ ಧಾತುವಾದ್ದರಿಂದ ಆರ್ಸೆನಿಕ್ಕಿನ ಗುಣಗಳು ಇದರಲ್ಲಿಯೂ ಇದ್ದೇ ಇವೆ ಎನ್ನಬಹುದು ಆರ್ಸೆನಿಕ್ನಂತೆಯೇ ಕೂಡ ಬಲು ವಿಷ ಪುಣ್ಯದ ಸಂಗತಿ ಅಂದ್ರೆ ಆಂಟಿಮನಿ ಆರ್ಸೆನಿಕ್ನಷ್ಟು ವ್ಯಾಪಕವಾಗಿ ಸಿಗೋದಿಲ್ಲ ಇದರ ಪ್ರಮಾಣ ಒಟ್ಟಾರೆ ಕಡಿಮೆಯೇ ಆದರೂ ಸಹ ಬಳಕೆ ಕಡಿಮೆಯೇನಲ್ಲ ಆಂಟಿಮನಿಯನ್ನ ಬಹಳ ಹಿಂದಿನಿಂದಲೂ ಬಳಸ್ತಾ ಇದ್ದಾರೆ ಅಂತ ಹೇಳಿದೆ ಅಲ್ವೇ ಬಲು ಪುರಾತನವಾದಂತಹ ಪಿಂಗಾಣಿ ವಸ್ತುಗಳಲ್ಲಿ ವಿವಿಧ ಬಣ್ಣಗಳನ್ನ ನೀಡೋದಕ್ಕೆ ಆಂಟಿಮನಿಯನ್ನ ಬಳಸ್ತಾ ಇದ್ರು ವಿಶೇಷ ಅಂದ್ರೆ ಅಂದಿನ ಕಾಲದಲ್ಲಿ ತಯಾರಿಸುತ್ತಿದ್ದಂತಹ ಗಾಜು ನಿಚ್ಚಳವಾಗಿ ಬಣ್ಣವಿಲ್ಲದೆ ಸಂಪೂರ್ಣವಾಗಿ ಪಾರದರ್ಶಕವಾಗಲು ಆಂಟಿಮನಿಯನ್ನ ಸೇರಿಸ್ತಾ ಇದ್ರಂತೆ ಇಟಲಿಯ ಗಾಜುಗಳಲ್ಲಿ ಇದರ ಬಳಕೆ ವ್ಯಾಪಕವಾಗಿತ್ತು ಅಂತ ಚರಿತ್ರೆ ಹೇಳತ್ತೆ ಸಾಮಾನ್ಯವಾಗಿ ಗಾಜು ತಯಾರಿಸುವಾಗ ಬಳಸುವ ಮರಳಿನಲ್ಲಿ ಇರುತ್ತಿದ್ದ ಒಂದಿಷ್ಟು ಕಬ್ಬಿಣ ಅಂತಹ ಗಾಜಿಗೆ ಬಲು ಪೇಲವಾದಂತಹ ಬಣ್ಣವನ್ನ ನೀಡ್ತಾ ಇತ್ತು ಆದರೆ ಅನಂತರ ಗಾಜು ತಯಾರಿಸುವಾಗ ಒಂದಿಷ್ಟೇ ಇಷ್ಟು ಆಂಟಿಮನಿ ಸಲ್ಫೈಡ್ ಅನ್ನ ಬೆರೆಸಿದಾಗ ಇಡೀ ಗಾಜು ಸ್ಫಟಿಕದಂತೆ ಪಾರದರ್ಶಕವಾಗ್ತಾ ಇತ್ತು ಆಂಟಿಮನಿ ಆಕ್ಸಿಜನ್ಗಿಂತಲೂ ಪ್ರಬಲವಾದ ಆಕ್ಸಿಡಿಕಾರಕ ಎಂದು ಆಗ ನಂಬಿದ್ರು ಇಂದಿಗೂ ಗಾಜಿನ ತಯಾರಿಕೆಯಲ್ಲಿ ಈ ಬಳಕೆ ಇದ್ದೇ ಇದೆ ಪಿಂಗಾಣಿಗಳ ತಯಾರಿಕೆಯಲ್ಲಿಯೂ ಆಂಟಿಮನಿಯ ಬಳಕೆ ಇರ್ತಾ ಇತ್ತು ಹಾಗೆ ಇದೊಂದು ಪ್ರಬಲ ಆಮ್ಲವಾಗಿದ್ದರಿಂದ ಆಂಟಿಮನಿಗೆ ಪ್ರಬಲವಾದ ಔಷಧ ಗುಣ ಇದೆ ಎಂದು ನಂಬಲಾಗಿತ್ತು ಇದು ಅಂತಹ ಇಂತಹ ಪುಡಿ ಪಂಡಿತರ ನಂಬಿಕೆ ಆಗಿರಲಿಲ್ಲ ಸುಪ್ರಸಿದ್ಧ ರಸಾಯನ ವಿಜ್ಞಾನಿ ರಾಬರ್ಟ್ ಬಾಯ್ಲ್ ಕೂಡ ಇದನ್ನ ನಂಬಿದ್ದ ಹಾಗೆಯೇ ಮತ್ತೊಬ್ಬ ಪ್ರತಿಭಾವಂತ ವಿಜ್ಞಾನಿ ಐಸಾಕ್ ನ್ಯೂಟನ್ ಕೂಡ ಐಸಾಕ್ ನ್ಯೂಟನ್ ರ ವಿಚಿತ್ರ ವ್ಯಕ್ತಿತ್ವಕ್ಕೆ ಇದು ಕಾರಣವಿರಬಹುದು ಎಂದು ನಂಬಲಾಗಿದೆ ನ್ಯೂಟನ್ ಆಂಟಿಮನಿ ನರನಾರಿ ವಸ್ತು ಎಂದು ನಂಬಿದ್ದ ಇದಕ್ಕೆ ಅತ್ತ ಆಮ್ಲೀಯ ಹಾಗೂ ಇತ್ತ ಕ್ಷಾರೀಯ ಗುಣಗಳೆರಡೂ ಇದ್ದುದರಿಂದ ಲೋಹ ಅಲೋಹಗಳ ನಡುವಣ ಗುಣಗಳನ್ನ ತೋರುತ್ತಿದ್ದರಿಂದ ಗಂಡು ಹೆಣ್ಣುಗಳೆರಡು ಪ್ರತಿನಿಧಿಸುವ ಲೋಹವೆಂದು ಈತ ನಂಬಿದ್ದ ಹೀಗಾಗಿ ಲೈಂಗಿಕ ಗುಣಗಳ ವೃದ್ಧಿಗೆ ಇದು ಅನುಕೂಲಿ ಔಷಧ ಎಂದು ನಂಬಿಕೊಂಡಿದ್ದ ಆಗಾಗ್ಗೆ ದೇಹವನ್ನ ಶುದ್ಧೀಕರಿಸಲು ಇದನ್ನ ಬಳಸ್ತಾ ಇದ್ದ ಕೂಡ ಆಂಟಿಮನಿಯ ಆಕ್ಸೈಡ್ ಸೇವಿಸಿದಾಗ ವಾಂತಿ ಆಗುತ್ತೆ ಹೀಗಾಗಿ ರಕ್ತವನ್ನ ಅದು ಶುಚಿಗೊಳಿಸುತ್ತೆ ಎನ್ನುವಂತಹ ನಂಬಿಕೆ ಇತ್ತು ನ್ಯೂಟನ್ ಕೂಡ ಅದನ್ನ ಬಳಸ್ತಾ ಇದ್ದ ಇಂತಹ ಬಳಕೆಗಳಿಂದಾಗಿಯೇ ಈತ ಮತಿಭ್ರಮಣೆಗೊಳಗಾಗಿ ಎಲ್ಲರನ್ನ ಸಂದೇಹದಿಂದ ಕಾಣ್ತಾ ಇದ್ದ ತನ್ನನ್ನ ಎಲ್ಲರೂ ಕೊಲ್ಲಲು ಸಂಚು ಹಾಕ್ತಾ ಇದ್ದಾರೆ ಅಂತ ಹೇಳ್ತಿದ್ದ ಅಂತ ಹೇಳೋರಿದ್ದಾರೆ ಐಸಾಕ್ ನ್ಯೂಟನ್ ಎಂಬತ್ತ ನಾಲ್ಕು ವರ್ಷಗಳವರೆಗೂ ಬದುಕಿದ್ದ ಅನ್ನೋದು ಅವನ ವಿಚಿತ್ರ ನಡವಳಿಕೆಗಳಿಗೆ ಈ ವಸ್ತುಗಳ ವಿಷಗುಣ ಕಾರಣ ಇರಲಿಕ್ಕಿಲ್ಲವೇನೋ ಎಂದು ಸೂಚಿಸುತ್ತೆ ಆದರೆ ಆಂಟಿಮನಿಯ ಸಂಯುಕ್ತಗಳನ್ನ ಔಷಧಗಳಲ್ಲಿ ಬಳಸುವುದು ಹೊಸತೇನಾಗಿರಲಿಲ್ಲ ಕ್ರಿಸ್ತಶಕ ಸಾವಿರದ ಇಸವಿಯ ಹೊತ್ತಿನಲ್ಲಿಯೇ ಬಾಗ್ದಾದಿನಿಂದ ಆಫ್ರಿಕಾಗೆ ವಲಸೆ ಬಂದ ಕಾನ್ಸ್ಟಾಂಟಿನ್ ಎನ್ನುವ ಫಾದ್ರಿ ಆಂಟಿಮನಿಯ ಇರುವಿನ ಬಗ್ಗೆ ತಿಳಿದಿದ್ದ ಆದರೆ ಆಗ ಈತ ಹೇಳಿದ್ದು ಆಂಟಿಮನಿಯ ಧಾತುವಿನ ಬಗ್ಗೆ ಅಲ್ಲ ಅದರ ಅದಿರಿನ ಬಗ್ಗೆ ಅನಂತರ ಈ ವಸ್ತುವಿಗೆ ಆಂಟಿಮನಿ ಎಂದು ಮೊದಲು ಕರೆದಿದ್ದು ರೋಗರ್ ಬೇಕನ್ ಕ್ರಿಸ್ತಶಕ ಸಮಯದಲ್ಲಿ ಈತ ಆಂಟಿಮನಿ ಎಂಬ ಲೋಹ ಅದರ ವಿವಿಧ ಸಂಯುಕ್ತಗಳನ್ನ ವಿವರಿಸಿದ ಆಂಟಿಮನಿಗೆ ಈ ಹೆಸರು ಬಂದಿದ್ದು ಏಕೆ ಎನ್ನುವ ಬಗ್ಗೆ ಹಲವಾರು ತರ್ಕಗಳಿವೆ ಗ್ರೀಕ್ ಭಾಷೆಯಲ್ಲಿ ಆಂಟಿ ಎಂದರೆ ವಿರುದ್ಧವಾದ ಎಂದು ಮೋನಾಸ್ ಎಂದರೆ ಏಕಾಂಗಿ ಎಂದು ಅರ್ಥ ಅಂದರೆ ಏಕಾಂಗಿ ಎಲ್ಲದ ವಸ್ತು ಎಂಬ ಕಾರಣದಿಂದ ಈ ಹೆಸರು ಬಂದಿರಬೇಕು ಅನ್ನುವಂತಹ ವಾದ ಇದೆ ಇನ್ನೂ ಒಂದು ತರ್ಕದ ಪ್ರಕಾರ ಇದರ ಅದಿರಿನ ಹರುಳುಗಳು ಎಸಳು ಬಿಡಿಸಿಕೊಂಡ ಹೂವಿನಂತೆ ಕಾಣೋದ್ರಿಂದ ಗ್ರೀಕರು ಇದನ್ನ ಆಂಟಿಮೋನಿಯಾನ್ ಎಂದು ಕರೆದಿದ್ರು ಈ ಹೆಸರೆಯ ಅನಂತರ ಅಪಭ್ರಂಶವಾಗಿ ಆಂಟಿಮನಿ ಆಗಿದೆ ಎನ್ನುವರು ಸಹ ಇದ್ದಾರೆ ಹೆಸರು ಹೇಗೆ ಇರಲಿ ಬಿಡಿ ಇದರ ಬಳಕೆ ಹೇಗಿತ್ತು ಎನ್ನುವುದರ ಬಗ್ಗೆ ಸಂದೇಹಗಳೇ ಇಲ್ಲ ಹತ್ತೊಂಬತ್ತನೆಯ ಶತಮಾನದಲ್ಲಿ ಅಂದರೆ ಸುಮಾರು ಎಂಟುನೂರ ಎಂಬತ್ತೇಳನೆಯ ಇಸವಿಯ ಆಸುಪಾಸಿನಲ್ಲಿ ಪಿಯರಿ ಬರ್ತೆ ಲಾಟ್ ಎನ್ನುವ ಫ್ರೆಂಚ್ ವಿಜ್ಞಾನಿ ಸುಮಾರು ಸಾವಿರದ ಇನ್ನೂರು ವರ್ಷಗಳಷ್ಟು ಹಳೆಯದಾದ ಹುದಾನಿಯೊಂದನ್ನು ಪರೀಕ್ಷಿಸಿದ ಇರಾಕ್ನಿಂದ ಬಂದಂತಹ ಈ ಹುದಾನಿಯ ಬುಡದಲ್ಲಿ ಒಂದು ಲೋಹವಿತ್ತು ಅದನ್ನ ಪರೀಕ್ಷಿಸಿದಾಗ ಅಚ್ಚರಿಕಾದಿತ್ತು ಅದು ಅಪ್ಪಟ ಆಂಟಿಮನಿ ಆಗಿತ್ತು ಅಂದರೆ ಈ ಹೂದಾನಿಯನ್ನ ತಯಾರಿಸಿದ ಇರಾಕಿನ ಚಾರ್ಡಿಯನ್ ಸಂಸ್ಕೃತಿಯ ಜನರಿಗೆ ಆಂಟಿಮನಿಯ ಅದಿರಿನ ಪರಿಚಯವೂ ಇತ್ತು ಅದನ್ನ ಸಂಸ್ಕರಿಸುವ ವಿಧಾನವೂ ತಿಳಿದಿತ್ತು ಕ್ರಿಸ್ತಪೂರ್ವ ಆರನೇ ಶತಮಾನದಲ್ಲಿ ಈಜಿಪ್ಟ್ ಅನ್ನ ಆಳಿದ್ದ ನೆಬುಕಡ್ನಝರ್ ಎಂಬ ದೊರೆ ಹುಚ್ಚನಾಗಿದ್ದೇ ಆಂಟಿಮನಿಯಿಂದ ಎನ್ನುತ್ತಾರೆ ಈತನ ಅರಮನೆಯನ್ನ ಕಟ್ಟಿದ ಇಟ್ಟಿಗೆಗಳಿಗೆ ಗಾಢವಾದ ಹಳದಿ ಬಣ್ಣವನ್ನ ಬಳಿಯಲಾಗಿತ್ತು ಈ ಬಣ್ಣವನ್ನ ಆಂಟಿಮನಿ ಸಲ್ಫೈಡ್ ಮತ್ತು ಸೀಸವನ್ನ ಸೇರಿಸಿ ತಯಾರಿಸಲಾಗ್ತಾ ಇತ್ತು ಸೀಸ ಹಾಗೂ ಆಂಟಿಮನಿ ಎರಡು ಬಲು ಘೋರ ವಿಷಗಳೆಂಬ ಬಗ್ಗೆ ಇನ್ನೊಂದು ಮಾತು ಹೇಳಬೇಕಿಲ್ಲ ಅನ್ಕೋತೀನಿ ಈಜಿಪ್ಟಿನ ಇಂದಿನ ನಾಗರಿಕತೆಗೆ ಕೊಟ್ಟ ಕೊಡುಗೆಗಳಲ್ಲಿ ಕಾಜಲ್ ಅಥವಾ ಕಾಡಿಗೆಯೂ ಒಂದು ಬೈಬಲ್ ನಲ್ಲಿ ಕೂಡ ಇದರ ಉಲ್ಲೇಖವಿದೆ ಈಜಿಪ್ಟ್ನವರು ಖೋಲ್ ಎಂದು ಕರೆಯುತ್ತಿದ್ದುದು ಇದೆ ಇನ್ನೇನಲ್ಲ ಆಂಟಿಮನಿ ಸಲ್ಫೈಡಿನ ಪುಡಿಯನ್ನ ಮಸಿ ಹಾಗೂ ಎಣ್ಣೆಯ ಜೊತೆ ಬೆರೆಸಿ ಮಾಡಿದ ಲೇಪ ಅಚ್ಚ ಕಪ್ಪು ಬಣ್ಣದ ಈ ಶೃಂಗಾರ ಮಹಿಳೆಯರ ಕಣ್ಣನ್ನ ಇನ್ನಷ್ಟು ವಿಶಾಲವಾಗಿಸಿ ಸೌಂದರ್ಯವನ್ನ ಹೆಚ್ಚಿಸುತ್ತಿತ್ತು ಆದರೆ ಅಪಾಯವನ್ನು ತರುತ್ತಿತ್ತು ಈಗಲೂ ವೈದ್ಯರು ಮಕ್ಕಳಿಗೆ ಕಾಡಿಗೆ ಹಚ್ಚಬೇಡಿ ಅಂತ ಹೇಳ್ತಾರೆ ಭಾರತದಲ್ಲಿ ಮನೆಯಲ್ಲಿಯೇ ತಯಾರಿಸುತ್ತಿದ್ದಂತಹ ಕಾಡಿಗೆಯಲ್ಲಿ ಹೀಗೆ ಯಾವ ಲೋಹದ ಬಳಕೆಯೂ ಇರುತ್ತಿರಲಿಲ್ಲ ಪಾಶ್ಚಾತ್ಯ ದೇಶಗಳಿಂದ ಆಮದಾಗಿ ಬರುತ್ತಿದ್ದಂತಹ ಕಾಜಲ್ಗಳಲ್ಲಿ ಆಂಟಿಮನಿ ಇರ್ತಾ ಇತ್ತು ಇದು ಕಣ್ಣಿಗೆ ಹಾನಿಯುಂಟು ಮಾಡುತ್ತಿದ್ದರಿಂದ ಈ ಒಂದು ಎಚ್ಚರಿಕೆಯನ್ನ ಕಣ್ಣಿನ ವೈದ್ಯರು ಇದ್ರು ಈಗಲೂ ಮಾರುಕಟ್ಟೆಯಲ್ಲಿ ಮಾರಾಟವಾಗುವ ಹಲವು ಕಾಡಿಗೆಗಳಲ್ಲಿ ಈ ದೋಷ ಇರಬಹುದು ಅನ್ನುವಂತಹ ಅನುಮಾನ ಇದೆ ಆಂಟಿಮನಿಗೂ ಬೆಂಕಿಗೂ ನಂಟು ಇದೆ ಸಾಮಾನ್ಯವಾಗಿ ಮನೆಗಳಲ್ಲಿ ಬಳಸುವ ಹಲವು ವಸ್ತುಗಳನ್ನ ಬೆಂಕಿ ರೋಧಕವನ್ನಾಗಿ ಮಾಡುವಾಗ ಆಂಟಿಮನಿಯನ್ನ ಬಳಸೋದಿದೆ ಪ್ಲಾಸ್ಟಿಕ್ ಕೃತಕ ತೊಗಲು ಮುಂತಾದ ವಸ್ತುಗಳ ಜೊತೆಗೆ ಇದನ್ನ ಕೂಡಿಸಿರ್ತಾರೆ ಈ ವಸ್ತುಗಳಿಗೆ ಆಕಸ್ಮಿಕವಾಗಿ ಬೆಂಕಿ ಹೊತ್ತಿಕೊಂಡ್ರೆ ಅದು ಹೆಚ್ಚಾಗದಂತೆ ಆಂಟಿಮನಿ ಜ್ವಾಲೆಯನ್ನ ನಂದಿಸಿಬಿಡುತ್ತೆ ಇನ್ನು ಇದು ಅರೆಲೋಹವಾಗಿರೋದ್ರಿಂದ ಎಲೆಕ್ಟ್ರಾನಿಕ್ ವಸ್ತುಗಳಲ್ಲಿಯೂ ಮಿಶ್ರ ಲೋಹಗಳಲ್ಲಿಯೂ ಬಳಸೋದು ವಾಡಿಕೆ ಯುದ್ಧ ವಾಹನಗಳಿಗೆ ಹಚ್ಚುವ ಬಣ್ಣದಲ್ಲಿಯೂ ಸಹ ಆಂಟಿಮನಿ ಇರುತ್ತೆ ಏಕೆಂದ್ರೆ ರಾತ್ರಿ ಹೊತ್ತು ಚಲಿಸುವಾಗ ಈ ವಾಹನಗಳನ್ನ ಪತ್ತೆ ಮಾಡೋದಕ್ಕೆ ರಾತ್ರಿಗನ್ನಡಿಯನ್ನ ಬಳಸಿದರು ಅಂತ ಇಟ್ಕೊಳ್ಳಿ ಈ ನೈಟ್ ವಿಷನ್ ಉಪಕರಣಗಳು ಅಥವಾ ರಾತ್ರಿಗನ್ನಡಿಗಳು ಅವಕೆಂಪು ಕಿರಣಗಳನ್ನ ಪತ್ತೆ ಮಾಡುತ್ತವೆ ರಾತ್ರಿಯ ಹೊತ್ತು ಗಿಡ ಮರಗಳು ಸೂಸುವ ಅವಕೆಂಪು ಕಿರಣಗಳಂತಹ ಕಿರಣಗಳನ್ನೇ ಆಂಟಿಮನಿ ಬಣ್ಣಗಳು ಸೂಸೋದ್ರಿಂದ ಇವನ್ನ ಬಳಿದ ವಸ್ತುಗಳನ್ನ ಸುತ್ತಲಿನ ಗಿಡ ಮರಗಳಿಂದ ಬೇರ್ಪಡಿಸಲಿ ನೋಡಲಾಗದು ಹೀಗೆ ರಾತ್ರಿಗಳಲ್ಲಿಯೂ ಗುಪ್ತ ಕಣ್ಣುಗಳಿಗೆ ಮರೆಯಾಗಿಸಲು ಆಂಟಿಮನಿ ನೆರವಾಗುತ್ತೆ ಹ ಅರವತ್ತು ಶತಾಂಶ ಸೀಸಾ ಮೂವತ್ತು ಶತಾಂಶ ಆಂಟಿಮನಿ ಹಾಗೂ ಹತ್ತು ಶತಾಂಶ ತವರ ಇದ್ದ ಮಿಶ್ರ ಲೋಹವನ್ನ ಹದಿನಾಲ್ಕನೆಯ ಶತಮಾನದಿಂದಲೇ ಪುಸ್ತಕ ಮುದ್ರಣಕ್ಕೆ ಬೇಕಾದ ಅಚ್ಚುಗಳನ್ನು ತಯಾರಿಸಲು ಬಳಸ್ತಾ ಇದ್ರು ಈ ಲೋಹವನ್ನ ಎರಕ ಹೊಯ್ಯುವುದು ಸಹ ಸುಲಭವಾಗಿತ್ತು ಅಲ್ಲಿ ಹಾಗೆಯೇ ಆಂಟಿಮನಿಯನ್ನ ಬಳಸಿದ್ರಿಂದ ಸೀಸಾ ಬಲು ಬೇಗನೆ ಸವೆಯುತ್ತಿರಲಿಲ್ಲ ಹೀಗಾಗಿ ಅಕ್ಷರಗಳಲ್ಲಿದ್ದ ಅತಿ ಸಣ್ಣ ಸೂಕ್ಷ್ಮವಾದ ಗೆರೆಗಳನ್ನೂ ಸಹ ಬಲು ಕಾಲ ಸುಸ್ಪಷ್ಟವಾಗಿ ಮುದ್ರಿಸಬಹುದಿತ್ತು ತಂತ್ರಜ್ಞಾನ ಈಗ ಸೀಸದ ಈ ಅಚ್ಚುಗಳನ್ನ ಹಿಂದುತ್ತಿದೆ ಎಲೆಕ್ಟ್ರಾನಿಕ್ ಮುದ್ರಣ ಮುಂದಾಗಿದೆ ಆದರೆ ಇಲ್ಲಿಯೂ ಎಲೆಕ್ಟ್ರಾನಿಕ್ ವಸ್ತುಗಳಲ್ಲಿ ಆಂಟಿಮನಿ ಬಳಕೆಯಾಗುತ್ತೆ ಅನ್ನೋದೇ ಒಂದು ವಿಶೇಷ ಹೀಗೆ ಅಲಂಕಾರಿಕ ವಸ್ತುವಾಗಿ ಔಷಧವಾಗಿ ಅಚ್ಚಿನ ಮೊಳೆಯ ಲೋಹವಾಗಿ ಬಳಕೆಯಾಗುವಂತಹ ಆಂಟಿಮನಿ ಈಗಲೂ ಅಪರೂಪದ ವಸ್ತು ಎನ್ನುವುದು ವಾಸ್ತವ ಇದು ಇಂದಿನ ಜಾಣನುಡಿ ರಚನೆ ಕೊಳ್ಳೆಗಾಲ ಶರ್ಮ ಜಾಣ ಧ್ವನಿ ನವ್ಯ ಎನ್ ನೆರವು ಪ್ರಗತಿ ಟ್ರಸ್ಟ್ ಕೋಲಾರ ಜಾಣ ಸುದ್ದಿ ಕುರಿತ ಸಲಹೆ ಸಂದೇಹಗಳು ಪ್ರಶ್ನೆಗಳು ಇದ್ದಲ್ಲಿ ನೇರವಾಗಿ ಒಂಬತ್ತು ಎಂಟು ಎಂಟು ಆರು ಆರು ನಾಲ್ಕು ಸೊನ್ನೆ ಮೂರು ಎರಡು ಎಂಟು ಈ ನಂಬರಿಗೆ ಕರೆ ಮಾಡಿ ಇಲ್ಲವೇ ವಾಟ್ಸ್ಆಪ್ ಮಾಡಿ